ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೂ ಏಳೆಂಟು ತಿಂಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಕೇಸರಿ ಪಡೆ ಭರ್ಜರಿ ಸಿದ್ಧತೆ ನಡೆಸಿದೆ ಇನ್ನೂ ವಿಶೇಷ ಅಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡಿ ಕೈ ಸುಟ್ಟುಕೊಂಡಿತ್ತು ಆದರೂ ಕೇಸರಿ ಪಡೆ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಎಂಟರಿಂದ ಹತ್ತು ಮಂದಿ ಹೊಸಬರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚು ಕನಿಷ್ಠ ಎಂಟರಿಂದ ಹತ್ತು ಜನರಿಗೆ ಟಿಕೆಟ್ ಕೈ ತಪ್ಪಲಿದೆ ಅಂತ ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಈ ಹೇಳಿಕೆ ಮೂಲಕ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಸಿದ್ದಾರೆ ಯತ್ನಾಳ್ ಹಾಗಾದರೆ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪಲಿದೆ ಮತ್ತೆ ಆ ಹೊಸ ಮುಖಗಳಿಗೆ ಟಿಕೆಟ್ ಸಿಗಲಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಹೊಸ ಮುಖಗಳಿಗೆ ಅವಕಾಶ ನೀಡಿತ್ತು ವೈದ್ಯರು ಸಮಾಜ ಸೇವಕರು ಇಂಜಿನಿಯರ್ಸ್ ಸಾಮಾಜಿಕ ಕಾರ್ಯಕರ್ತರು ವಕೀಲರು ಇತರ ವೃತ್ತಿಪರರಿಗೆ ಟಿಕೆಟ್ ನೀಡಿ ಹೊಸತನಕ್ಕೆ ನಾಂದಿ ಆಡಿತ್ತು ಬಿ ಜೆ ಪಿ ಅರವತ್ತರಿಂದ ಎಪ್ಪತ್ತು ಮುಖಗಳಿಗೆ ಅವಕಾಶ ನೀಡಲಾಗಿತ್ತು ಆದರೆ ಅದರಲ್ಲಿ ಗೆದ್ದದ್ದು ಬೆರಳೆ ಎಣಿಕೆಯಷ್ಟು ಮಾತ್ರ ಹೊಸತನಕ್ಕೆ ಕೈ ಹಾಕಿದ್ದ ಬಿ ಜೆ ಪಿ ಆವತ್ತು ಹೀನಾಯವಾಗಿ ಸೋಲುಂಡು ಅರವತ್ತಾರಕ್ಕೆ ಬಂದು ನಿಂತಿತ್ತು ಇನ್ನೇನು ಮುಂದಿನ ಲೋಕಸಭೆ ಚುನಾವಣೆಗೆ ಬರೀ ಏಳೆಂಟು ತಿಂಗಳು ಮಾತ್ರ ಬಾಕಿ ಇದೆ ಇಂಥ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ಮತ್ತೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಕುರಿತು ಮಾತುಗಳು ಕೇಳಿಬರುತ್ತಿವೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಮಂದಿಗೆ ಟಿಕೆಟ್ ಕೈ ತಪ್ಪಲಿದೆ ಅಂತ ಶಾಸಕರಾಗಿರುವ ಹಾಗೂ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಆಡಳಿತ ವಿರೋಧಿ ಅಲೆ ಕಾರಣದಿಂದಾಗಿ ಟಿಕೆಟ್ ಕೈ ತಪ್ಪಲಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವುದು ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಉಂಟು ಮಾಡಿದೆ ಹಾಗಾದರೆ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪಲಿದೆ ಒಂದು ಮೂಲದ ಪ್ರಕಾರ ಸದಾನಂದ ಗೌಡ ಶಿವಕುಮಾರ್ ಉದಾಸಿ ಎಸ್ ಜಿಗಜಣಗಿ ಮಂಗಳ ಅಂಗಡಿ ಸಂಗಣ್ಣ ಕರಡಿ ಜಿ ಎಂ ಸಿದ್ದೇಶ್ ತುಮಕೂರು ಸಂಸದರು ಸೇರಿ ಇತರ ಕೆಲವರಿಗೆ ಟಿಕೆಟ್ ಕೈ ತಪ್ಪಲಿದೆ ಎಂದು ಹೇಳಲಾಗ್ತಿದೆ ಕೆಲವರಿಗೆ ಕೂ ಕೊಟ್ಟು ಮತ್ತೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಕುರಿತು ಬಿಜೆಪಿಯ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಕುರಿತು ಬಿಜೆಪಿ ಚಿಂತನೆ ನಡೆಸಿದ್ದೆ ಫಲಿತಾಂಶ ಏನಾಗುತ್ತೋ ಕಾದು ನೋಡಬೇಕು